ರತ್ನಾಕರಾಧೂತಪದಾಂ ಹಿಮಾಲಯ ಕಿರೀಟಿಣೀಂ ಬ್ರಹ್ಮರಾಜಸ್ವಿ ರತ್ನಾಟ್ಯಾಂ ವಂದೇ ಭಾರತ ಮಾತೆ. ಎದ್ದಿರ್ತಕ್ಕಂಥ ಎಲ್ಲ ಗುರುಗಳಿಗೂ ನಮಸ್ಕರಿಸ್ತಾ, ಬಹುಶಃ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸುಮಾರು 60ಕ್ಕಿಂತ ಹೆಚ್ಚು ಆಗದಷ್ಟು ಜನ ನನಗೆ ಪಾಠ ಮಾಡಿರ್ತಕ್ಕಂತಹ ಗುರುಗಳಿದ್ದಾರೆ, ಅವರಿಗೆ ಮೊದಲನೇದಾಗಿ ಸ್ಮರಿಸ್ತೆ. ಯಾಕಂತಂದರೆ ರಕ್ಷಿತ್ ನನಗೆ ಇನ್ವಿಟೇಷನ್ ಕೊಟ್ಟು ಕರೆದಾಗ, ಅವನ ಸ್ಟೇಜ್ ಮೇಲೆ ಇರಬೇಕು ಅಂತ ಇಲ್ಲಿ ಬಂದು ಹೇಳಿದಾಗ, ಸುಮಾರು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಭಾಷಣಗಳನ್ನ ಮಾಡಿದ್ದೀನಿ, ಸುಮಾರು ಮಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಕಲಬುರಗಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಹಲವಾರು ಕಡೆ ಭಾಷಣಗಳು ಕೊಟ್ಟಿದ್ದೀನಿ. ಹೋಗ್ತಿದ್ದಂಗೆ ವೇದಿಕೆ ಮೇಲೆ ಕೂತ್ಕೋತಿದ್ದೆ, ಯಾಕಂದರೆ ವೇದಿಕೆಯಲ್ಲಿ ಕರೆದಿದ್ದಾರೆ ಅಂತಂತಂದರೆ ನಮ್ಗೆ ಗೌರವ ಇದೆ ಕೂಡ್ತೀನಿ ಅಂತ. ಆದರೆ ಇವತ್ತು ಎಷ್ಟು ಇರುಸು ಮುರುಸಾಯಿತು ಅಂತಂತಂದರೆ, ಯಾಕಂದರೆ ನಮಗೆ ಪಾಠ ಮಾಡಿದವ್ರು ಪಕ್ಕ ಕೂತ್ಕೊಳೋ ಅಷ್ಟು ನಾವಿಲ್ಲ ಆ ಮಟ್ಟಕ್ಕೆ ಇಲ್ಲ ಅನ್ನೋ ಒಂದು ಆ ಗೌರವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ರಕ್ಷಿತ್ ದಯಮಾಡಿ ಬೇಜಾರು ಮಾಡ್ಕೋಬೇಡ, ನೀನು ಹೇಳಿದಾಗಲೇ ನನ್ನ ವೇದಿಕೆ ಹತ್ತಕ್ಕಾಗಿಲ್ಲ, ಇದೊಂದೇ ಕಾರಣಕ್ಕೋಸ್ಕರ ಅಷ್ಟೆ. ಬಹುಶಃ ಇವತ್ತಿನ ದಿನ ನಿಮ್ಗೆಲ್ಲರೂ ನೆನಪಾಗಿರ್ಬೋದು, ನವೆಂಬರ್ 10 ಅಂತ. ನನಗೊಂದು ಫೋನ್ ಬಂತು ನವೆಂಬರ್ 10 ಶಾರದಾಂಬ ಕಾಲೇಜಲ್ಲಿ, ಅದಕ್ಕಿಂತ ಮುಂಚೆ ನವೆಂಬರ್ 10 ಫ್ರೀ ಇದ್ದೀರಾ ಅಂತ ಕೇಳ್ದ. ಅವ್ನು ಕೇಳ್ದ ಅಂತಂದ್ರೆ ನಾನು ನವೆಂಬರ್ 10 ಇಲ್ಲಿ ನೋಡ್ತೀನಿ ಏನು ಹೇಳು ಅಂತಂದ. ಶಾರದಾಂಬ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ಇದ್ದೀವಿ ಅಂತಂದ. ಅವನಿಗೆ ಗೊತ್ತಿತ್ತು ಇಲ್ಲೋ ಡೇಟ್ ಯಾವ ಅಂತ, ಅವ್ನು ಯಾವ ಕಾಸ್ಮಿಕ್ಕಲ್ಲಿ ತಗೊಂಡ ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ. ನವೆಂಬರ್ 10 ಇವತ್ತು, ನಾಳೆ ನವೆಂಬರ್ 11. ನಾನು ಡೇಟು ಕೇಳಿದೆ, ಅವ್ನು ಹೇಳಿದ ವಿಚಾರನ ಕೇಳಿದೆ, ಅವ್ನು ನಾನೇನು ಹೇಳಿಲ್ಲ, ಸರಿನಪ್ಪ ಆಯಿತು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ನಾನು ಬಂದೇ ಬರ್ತೀನಿ ಗ್ಯಾರಂಟಿ, ನಿಮ್ಮ ಕಾರ್ಯಕ್ರಮ ರೆಡಿ ಮಾಡ್ಕೊ, ನಾನು ಅಲ್ಲಿ ಇರ್ತಕ್ಕಂಥದ್ದಂತೂ ಸತ್ಯ ಅಂತ. ಅಣ್ಣ ಏನಂತ ಮಾತಾಡ್ತೀರಾ ಅಂತ ಕೇಳ್ದೆ. ನೀನು ಏನು ನನ್ನ ಕಾಲೇಜಲ್ಲಿ ಬಂದು ಏನು ಮಾತಾಡಬೇಕು ಅಂತ ನಾನು ನೋಡ್ತೀನಿ, ನನಗೆ ಆ ವಾತಾವರಣದಲ್ಲಿ ಏನು ಮಾತಾಡ್ಬೇಕು ಅನ್ಸುತ್ತೋ, ಒಂದು ವಿದ್ಯಾರ್ಥಿಗಳಿದ್ದರೆ ಅವ್ರಿಗೆ ಏನು ಮಾತಾಡಬೇಕು ಅಂತ ನೀವೆಲ್ಲ ಪ್ರೊಫೆಷನಲ್ಸ್ ಇದ್ದೀರಾ, ಸಮಾಜಕ್ಕೆ ಏನು ಕೊಡಬೇಕು ಅದನ್ನು ನಾನು ಹೇಳ್ತೀನಿ, ಜೊತೆಗೆ ನಾನು ಹಾಲಪ್ಪ ಸರ್ ಒಂದು ಸ್ವಲ್ಪ ಸ್ಮರಿಸ್ಕೋತೀನಿ ಅಂತಂದು. ಸರಿ ಅಣ್ಣ ಆಯಿತು ಅಂತಂದ ದಿಕ್ಸೂಚಿ ಭಾಷಣ ಅಂತ ಹಾಕ್ತೀನಿ ಅಂತಂದು. ಇಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಡ್ತಾ ಇದೆಯಾ, ಓಕೆ ಆಯ್ತಪ್ಪ ಅದನ್ನು ತಗೋತೀನಿ ಅಂತ ಹೇಳಿ, ಬಹುಶಃ ದಿಕ್ಸೂಚಿ ಭಾಷಣ ಅಂತಂತಂದರೆ ಯಾವತ್ತೂ ಸುಮ್ಮನೆ ಒಂದು ವಿಚಾರವನ್ನು ಮಂಡಿಸಿ ಹೋಗ್ತಕ್ಕಂಥದ್ದಲ್ಲ, ಒಂದು ವಿಚಾರದೊಳಗಡೆ ಏನಿದೆ ಅದನ್ನು ನಮ್ಮ ಜೀವನದ ಒಳಗೆ ನಮ್ಮ ಜೀವನದ ದಿಕ್ಕನ್ನು ಯಾವ ರೀತಿ ಬದಲಾಯಿಸ್ಕೋಬೇಕು ಅನ್ನೋದನ್ನು ಅಳವಡಿಸಿಕೊಳ್ಳೋದನ್ನು ದಿಕ್ಸೂಚಿ ಭಾಷಣ ಅಂತ ಕರೀತಾರೆ. ನಾನು ಹಾಗೆ ಹೇಳಿದಾಗೆ ನವೆಂಬರ್ 11 ನಾಳೆ ಡೇಟು, ಸ್ವಲ್ಪ ಹೊತ್ತಿಗೆ ಮುಂಚೆ ಅದರ ವಿಶೇಷತೆ ಏನು ಅಂತ ನಿಮಗೆ ಗೊತ್ತಾಯಿತು. ನಮ್ಮ ಈ ಪರಂಪರೆ ಅಥವಾ ಸಂಸ್ಕೃತಿನಲ್ಲಿ ಏನಾಗ್ತದೆ ಅಂತಂದ್ರೆ, ಒಂದು ಹುಟ್ಟು ಮತ್ತೊಂದು ಸಾವು ಮತ್ತೊಂದು ಮರಹುಟ್ಟು ಅಂತ ಕರಿತೀವಿ ನಾವು. ಅಂತಂದ್ರೆ ಒಂದು ಹುಟ್ಟಾಗುತ್ತೆ, ಮತ್ತೊಂದು ನಮ್ಮ ಕರ್ಮವನ್ನು ಸಂಪೂರ್ಣವಾಗಿ ನಾವು ಬದುಕಿನಲ್ಲಿ ಸವಿಸ್ತೇವೆ. ನಾವು ಸಂಪೂರ್ಣವಾಗಿ ಕರ್ಮವನ್ನು ಸವಿಸಿದ ನಂತರ ಮತ್ತೊಂದು ನಮ್ಮ ಏನಾದರೂ ಮುಕ್ತಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಹುಟ್ಟಿವಿ ಅಂತ. ಹೌದಾ? ಈ ಮತ್ತೆ ಮರುಹುಟ್ಟಿನ ನಡುವೆ ಮತ್ತೆ ಹುಟ್ಟಬೇಕಲ್ಲ ಆತ್ಮ, ಅದಕ್ಕೆ ತನ್ನ ಹಳೆಯ ದೇಹವನ್ನು ತ್ಯಾಗ ಮಾಡಲಿಕ್ಕೆ ಬಹುಶಃ ದಿನದ 24 ಗಂಟೆಗಳ ಮುಂಚಿತವಾಗಿಯೇ ತನ್ನ ಎಲ್ಲ ಪ್ರಕ್ರಿಯೆಗಳನ್ನ ಶುರು ಮಾಡ್ಕೊಂಡಿರುತ್ತೆ. ಇದು ಆಧ್ಯಾತ್ಮದಲ್ಲಿ ಬರ್ತಕ್ಕಂಥದ್ದು. ನನ್ನ ಎಲ್ಲ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡು ತನ್ನ ದೇಹ ತ್ಯಾಗಕ್ಕೆ ಸರಿಯಾಗಿ ನಿಂತಿರ್ತದೆ. ಬಹುಶಃ 6 ಹಿಂದೆ ಈ ಕಾಲೇಜ್ನ ಯಾರು ಕಟ್ಟಿದ್ರು, ನಮ್ಮನ್ನ ಎಲ್ಲ ಯಾರು ಈ ಸೂರಿನಲ್ಲಿ ಕೂರಿರುತ್ತೆ ಮಾಡಿದ್ರು, ಅವ್ರ ಆತ್ಮವು ಸಹ ಅನ್ನೊಂದು ಶ್ರೇಷ್ಠ ಆತ್ಮವು ಸಹ ತನ್ನ ದೇಹ ತ್ಯಾಗಕ್ಕೆ ಈ ದಿನ ಸರಿಯಾಗಿ ತಯಾರಿಯನ್ನು ನಡೆಸ್ಕೋತಾ ಇತ್ತು. ಬಹುಶಃ ಹಾಲಪ್ಪ ಸರ್ ಅವ್ರನ್ನ ಏನಾದ್ರೂ ನಾವು ಸ್ಮರಿಸ್ಕೊಳ್ಳಿಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಗಿಯೋದೇ ಇಲ್ಲ ಅಂತ. ಸುಮ್ಸುಮ್ನೆ ಒಬ್ಬ ವ್ಯಕ್ತಿನ ಸ್ಮರಿಸ್ಕೋಬೇಕಾ? ಒಂದು ಕಾಲೇಜನ್ನ ಕಟ್ಟಿದ್ದಕ್ಕೋಸ್ಕರ ಒಬ್ಬ ವ್ಯಕ್ತಿನ ಸ್ಮರಿಸ್ಕೋಬೇಕಾ? ಬೆಂಗಳೂರಿನಲ್ಲಿ ಇವತ್ತು ಎಜುಕೇಷನ್ ಸೊಸೈಟಿಗಳ ಮೂಲಕ ದುಡ್ಡು ಮಾಡ್ತಾ ಇರತಕ್ಕಂಥ ದಂಧೆಗಳು 1000 ನಡೀತಾ ಇದೆ, ಅಂತ ಸಮಯದಲ್ಲಿ ಇದು ಯಾವ ರೀತಿ ಭಿನ್ನವಾಗಿ ನಿಲ್ತದೆ? ಯಾವ ವ್ಯಕ್ತಿ ತನ್ನ ಇಡೀ ಬದುಕನ್ನ ಬದುಕಿದ್ದೆಷ್ಟು ವರ್ಷ? 58 ಬದುಕಿದ್ದು ಕೇವಲ 58. ನಮ್ಮಲ್ಲಿ 58 ಗೌರ್ಮೆಂಟ್ ನೌಕರಿ ಪಡೆದು ಅದು ರಿಟೈರ್ಡ್ ಆಗಿ ಅದು ಬರೋ ಪೆನ್ಷನ್ ಅಲ್ಲಿ ಜೀವನ ಸವಿಸಿದ್ರೆ ಸಾಕಪ್ಪ ಅಂತ ಕೂರ್ತಕ್ಕಂಥ ವಯಸ್ಸುಗಳಲ್ಲಿ ಬದುಕಿನ ಶ್ರೇಷ್ಠವಾಗಿದ್ದನ್ನ ಸಾಧಿಸಿ ನನ್ನ ಕೆಲಸ ಇಲ್ಲಿ ಮುಗೀತು, ಮುಂದಿನದನ್ನ ನೀವು ನೋಡ್ಕೊಳ್ಳಿ ಅಂತ ನಮ್ಮ ಕೈಗಿಟ್ಟು ಹೋದ್ರಲ್ಲ, ಅದು ಶ್ರೇಷ್ಠತೆ ಅಲ್ವಾ? ತುಂಬಾ ಜನಕ್ಕೆ ಒಂದು ಕಂಪ್ಲೇಂಟ್ ಇತ್ತು, ಯಾಕಂತಂದ್ರೆ ಬದುಕಿದ್ದಾಗ ಬೈಯೋರು ತುಂಬಾ ಜನ ಇದ್ದೇ ಇರ್ತಾರೆ, ನಮ್ಮನ್ನ ಅಗಲಿದಾಗ ಅವರ ಅಸ್ತಿತ್ವ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ, ಸರಿನಾ? ಆದ್ರೆ ತುಂಬಾ ಜನಕ್ಕೆ ಒಂದು ಕಂಪ್ಲೇಂಟ್ ಇತ್ತು, ಏನಂತ ಕಾಲೇಜಿಗೆ ಬರ್ಬೇಕಾದ್ರೆ ಡ್ರೆಸ್ ಕೋಡ್ ಇದೆ ಕಾಲೇಜಿಗೆ ಅಂತ. ನನಗೆ ಗೊತ್ತಿಲ್ಲ ಇವಾಗ ಇರ್ಬೋದು, ಆದ್ರೆ ಈ ಕಾಲೇಜಿಗೆ ಒಂದು ಡ್ರೆಸ್ ಕೋಡ್ ಇದೆ, ಫಾರ್ಮಲ್ಸ್ ಅಲ್ಲಿ ಬರಬೇಕು, ಒಂದು ಪ್ಯಾಂಟ್ ಹಾಕ್ಬೇಕು, ತುಂಬಾ ಫ್ಯಾನ್ಸಿ ಡ್ರೆಸ್ಗಳು ಹಾಕ್ಬೇಕಾಗಲ್ಲ ಅಂತ. ಎಷ್ಟೋ ಜನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಇವತ್ತು? ಎಷ್ಟೋ ಜನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಕಂಪನಿಯಲ್ಲಿ ಒಂದು ರೆಗ್ಯುಲೇಷನ್ಸ್ ಇದೆ, ನಾನು ಫಾರ್ಮಲ್ಸ್ ಡ್ರೆಸ್ ಹಾಕೋಬೇಕು ಅಂತ. ಯಾಕೇಳಿ? ನಿಮ್ಮ ಕಂಪನಿಗೆ ನಿಮ್ಮ ಕಂಪನಿಯ ಕಸ್ಟಮರ್ ಇಂಪಾರ್ಟೆಂಟ್ ಆಗಿರ್ತಾನೆ. ನಿಮ್ಮ ಕಂಪನಿಗೆ ಯಾವಾಗ ನಿಮ್ಮ ಕಂಪನಿಯ ಕಸ್ಟಮರ್ ಇಂಪಾರ್ಟೆಂಟ್ ಆಗಿರ್ತಾನೋ, ನಿಮ್ಮ ಕಂಪನಿಯನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು ನೀವು.
ನೀವು ಯಾವ ಪರಿಯಾಗಿರ್ತಕ್ಕಂಥ ನಿಮ್ಮನ್ನ ನೋಡ್ತಿದ್ದ ಹಂಗೆ ನೀವು ಯಾವ ಬಟ್ಟೆ ಹಾಕಿದ್ದೀರಾ ಅಂತಕ್ಕಂಥದ್ದು ಮೊದಲೇ ಮೊದಲ ಅಪಿಯರೆನ್ಸ್ ಅಂತಕ್ಕಂಥದ್ದು ಏನು ಕಾಣಿಸುತ್ತೆ, ಮೊದಲನೇ ನೋಟ ಯಾವುದು ಅಂತಂದ್ರೆ ನಿಮ್ಮ ಬಟ್ಟೆ ಅವ್ರ ಕಣ್ಣಿಗೆ ಬೀಳುತ್ತೆ. ಯಾವತ್ತು ನನ್ನ ಬಟ್ಟೆ ಸುಂದರವಾಗಿ ಕಾಣ್ತದೋ ನನ್ನ ಮೇಲೆ ಒಂದು ಗುಡ್ ಇಂಪ್ರೆಷನ್ ಬರ್ತದೆ. ಅದೇ ರೀತಿ ನೀವು ಕಾಲೇಜಿಗೆ ಒಳ್ಳೆ ಬಟ್ಟೆ ಹಾಕೊಂಡು ಬರ್ತಾ ಇದ್ರಿ ಅಂತ ಏನಾದ್ರು ಅನ್ಸಿದ್ರೆ ನಿಮ್ಮನ್ನ ನೋಡ್ತಕ್ಕಂಥ ಗುರುಗಳು ನಿಮ್ಮನ್ನು ಖಂಡಿತವಾಗಿ ನೋಡ್ತಾರೆ. ಯಾವಾಗ ಗುರುಗಳು ನಿಮ್ಮ ಮೇಲೆ ಒಂದು ದೃಷ್ಟಿ ಇಟ್ಟು ನೋಡಿ ನೀವು ಸ್ವಲ್ಪ ಎಕ್ಸ್ಟ್ರಾ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೋ, ಕಲೀಲಿಕ್ಕೆ ಬೇಕಾಗಿರ್ತಕ್ಕಂತಹ ನಿಮ್ಮೊಳಗೆ ನಿಮ್ಮ ಮೆದುಳಲ್ಲಿರ್ತಕ್ಕಂತಹ ಇಂದ್ರಿಯಗಳು ಜಾಗೃತಗೊಳ್ತದೆ. ಓ, ಗುರುಗಳು ನೋಡ್ತಾ ಇದ್ದಾರೆ ನನಗೋಸ್ಕರ, ಸ್ಟ್ರೆಸ್ ಮಾಡಿ ಹೇಳ್ಕೊಡ್ತಾ ಇದ್ದಾರೆ, ಸ್ವಲ್ಪ ಏನಾದ್ರು ಕಲಿಬೇಕಲ್ವಾ ನಾನು ಅಂತ. ಬಹುಶಃ ನಮಗೂ ಅವತ್ತಿನ ದಿನಗಳಲ್ಲಿ ಅರ್ಥ ಆಗಿದ್ದವರು ನಾವು ಏನೋ ರೂಲ್ಸ್ ಫಾಲೋ ಮಾಡ್ತಾ ಇದ್ವಿ ಅಂತ ಫಾಲೋ ಮಾಡ್ತಿದ್ವಿ ಅಷ್ಟೇ. ಆದ್ರೆ ಇವತ್ತು ನಾನು ಎಷ್ಟೋ ಸತಿ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಹೌದಲ್ವಾ, ಹೀಗೂ ಇತ್ತಲ್ವಾ. ಇವತ್ತು ಎಷ್ಟೋ ಜನ ಆಂಟರ್ಪ್ರಿನರ್ಗಳಾಗಬೇಕು ಅಂತಿದ್ರ, ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ಉಪನ್ಯಾಸಕರಾಗಿದ್ದವರೊಬ್ರು, ನಮ್ಮ ನಿಮ್ಮಂತೆ ಹಳ್ಳಿಯಿಂದ ಬಂದಂಥವ್ರು, ಸಿದ್ಧಗಂಗಾ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದಂಥವ್ರು, ಈ ರೀತಿಯಾಗಿರ್ತಕ್ಕಂಥ ಒಂದು ಎರಡೆರಡು ಕಾಲೇಜ್ಗಳನ್ನ ಕಟ್ಬಹುದು ಅನ್ನೋದಾದ್ರೆ ಬಹುಶಃ ಒಂದು ಆಂಟರ್ಪ್ರಿನರ್ಗಳ ಸ್ಟೋರಿ ಅಂತಂತಂದ್ರೆ ನಾವು ಏನನ್ನಾದ್ರೂ ಹೊಸ ಉದ್ದಿಮೆಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ, ಉದ್ದಿಮೆ ಅಂತ ಅವ್ರು ಸ್ಟಾರ್ಟ್ ಮಾಡಲಿಲ್ಲ, ಆದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಉಳಿಸಿ ಹೋಗ್ತಕ್ಕಂಥ ಒಂದು ಸಂಸ್ಥೆಗಳನ್ನ ಹುಟ್ಟಾಕ್ಲಿಕ್ಕೆ ಬಹುಶಃ ಇವ್ರಿಗಿಂತ ಒಂದು ದೊಡ್ಡ ಉದಾಹರಣೆ ಮತ್ತಿನ ಸಿಗ್ಲಿಕ್ಕಿಲ್ಲ ಅಂತ. ಏನ್ ಸುಮ್ಮನೆ ಆಗಿದ್ದಲ್ಲ ಸ್ಟಾರ್ಟ್ ಮಾಡಿ ಶಾರದಾಂಬಾ ಕಾಲೇಜ್ ಸುಮ್ಮನೆ ಆಗಿದ್ದಿಲ್ಲ, ಒಂದು ರಾತ್ರಿಯಲ್ಲಿ ಹುಟ್ಕೊಂಡಿರೋ ಸಂಸ್ಥೆ ಅಂತೂ ಅಲ್ಲ. ಈ ಸಂಸ್ಥೆಯನ್ನ ಕಟ್ಟಿದ ಇತಿಹಾಸವನ್ನು ನಾನು ತೆಗೆದು ನೋಡ್ತಾ ಇದ್ದಿದ್ದೆ, ಏನು ಸುಮಾರು ಕಷ್ಟಗಳು ಏನು ಬಂದಿಲ್ಲ. ಯಾವುದೋ ಮತ್ತೊಂದು ಯಾವ ಕಾಲೇಜ್ ಅಲ್ಲ, ವಿದ್ಯಾ ಕಾಲೇಜನ್ನ ಚಾಲಪ್ಪ ಸರ್ ಕಟ್ಟಿದಂತ ಸಂದರ್ಭದಲ್ಲಿ ವಿದ್ಯಾ ಕಾಲೇಜಲ್ಲಿ ಆದಂತಹ ಡಿಸ್ಪ್ಯೂಟ್ಗಳಿಂದ ಹೊರಬಂದು ವ್ಯಕ್ತಿ ತುತಿಗೆಡ್ಲಿಲ್ಲ ಅಂತ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕ್ತೀನಿ, ಒಂದು ಇಂಡಿಪೆಂಡೆಂಟ್ ಯು ಕಾಲೇಜ್ ಅಂತ ತೆಗಿತೀನಿ ಅಂತ ನಿಂತಿರ್ಬೇಕಾದ್ರೆ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ದೃಢತೆ ಎಷ್ಟಿತ್ತು. ನಮ್ಗೆ ಆದರ್ಶ ಅಲ್ವಾ ಇದು, ಒಂದು ಗಟ್ಟಿ ಮನಸ್ಸು ಯಾವ ರೀತಿ ನಿಂತ್ಕೋಬೇಕು ಅಂತ. ನಾವೊಂದು ಶ್ರೇಷ್ಠವಾದಿಗಿಂತ ಶ್ರೇಷ್ಠ ಮನಸ್ಸುಗಳಾಗಬೇಕು ಅಂತಂದ್ರೆ, ಇತಿಹಾಸವನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ತುಂಬಾ ಏನ್ ಮಾಡ್ಬೇಕಾಗಿಲ್ಲ. ಮೊದಲನೇ ಹೆಜ್ಜೆ ಏನ್ ಗೊತ್ತಾ, ಇತಿಹಾಸವನ್ನ ಓದಬೇಕು. ಯಾವತ್ತು ಇತಿಹಾಸವನ್ನ ಓದ್ತೀವೋ, ಯಾವತ್ತು ಇತಿಹಾಸದಲ್ಲಿ ಇರ್ತಕ್ಕಂಥ ಮಹಾಪುರುಷರು ಇಟ್ಟಂತ ಹೆಜ್ಜೆಗಳನ್ನ ನಾವೊಂದು ಕಾರ್ಯಕ್ರಮ ಮಾಡ್ತೀವಿ, ಬುಕ್ ಪಿಲ್ಲರ್ ಅಂತ. ಜಗತ್ತಿನ ಶ್ರೇಷ್ಠ ಉದ್ದಿಮೆಗಳು ಅಥವಾ ಭಾರತದ ಶ್ರೇಷ್ಠ ಉದ್ದಿಮೆಗಾರ ಬಿ ಎಂ ಶೆಟ್ಟರ್ ಆಗಿರ್ಬೋದು, ಸುಹಾಸ್ ಗೋಪಿನಾಥ್ ಆಗಿರ್ಬೋದು, ಅದೇ ರೀತಿ ಆಗಿರ್ತಕ್ಕಂಥ ರೋಡ್ ಸೈಡಲ್ಲಿ ಮಿಕ್ಸರ್ ಮಾಡ್ತಕ್ಕಂಥ ನಾರಾಯಣಪ್ಪನವ್ರನ್ನ ಸಹ ಆಗಿದ್ದು, ಎಲ್ಲ ತರಹದ ವಿದ್ಯೆ ರೀಟೆಕ್ನವ್ರನ್ನಾಗಿರ್ಬೋದು, ಎಲ್ಲ ತರ ಉದ್ದಿಮೆದಾರನ ಕರೆಸ್ತೀವಿ. ಯಾರ್ಯಾರು ಆಂಟರ್ಪ್ರಿನರ್ಗಳಾಗಬೇಕು ಅಂದ್ಕೊಂಡಿರ್ತೀರೋ ಅವ್ರಿಗೆ ಅದು ಮುಂದೆ ಅವ್ರಿಗೆ ಕಥೆಗಳನ್ನ ಹೇಳಿಸ್ತೀವಿ. ಕತೆ ಹೇಳೋವಷ್ಟು ಅವ್ರಿಗೂ ಪುರ್ಸೋತಿರಲ್ಲ, ಆದ್ರೂ ಬಂದು ಹೇಳ್ತಾರೆ ಕತೆ ಕೇಳೋಂಗೆ ನಾನು ಏನೋ ಅನ್ನೋ ಮಾಡ್ಬೇಕು ಅಂದ್ರೆ. ಹೌದಲ್ಲಪ್ಪ, ನಾನು ಹೀಗೆ ಇದ್ದೆ, ನಾನು ಹಳ್ಳಿಯಿಂದನೇ ಬಂದಿದ್ದೆ, ನನ್ನದು ಹಿನ್ನೆಲೆ ಹೀಗೆ ಇತ್ತು, ಇವ್ರು ಮಾಡಿದ್ದಾರೆ ಅಂತಂದ್ರೆ ನನ್ನ ಕೈಲಿ ಯಾಕೆ ಮಾಡೋಕ್ಕಾಗಲ್ಲ. ನಿಮ್ಗೆ ಬಹಳ ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂತಂದ್ರೆ ತುಂಬಾ ಸುಮಾರೊಂದು ಆರೇಳು ವರ್ಷಗಳಾಗಿರ್ಬೋದು, ಆರೇಳು ವರ್ಷಗಳ ನಂತರ ಸೇರಿದ್ದೀರಾ, ಮತ್ತೊಬ್ಬೊಬ್ಬೊಬ್ಬರಿಗೆ ಮಾತಾಡ್ಬೇಕು ಅಂತಕ್ಕಂಥದ್ದು ನಿಮ್ಗೆ ಇಷ್ಟ ಇರುತ್ತೆ. ಆದ್ರೆ ಒಂದು ದಿನವನ್ನ ನೀವು ಎಲ್ಲಿಂದಲೋ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದು ಶಾರದಾಂಬಾ ಕಾಲೇಜ್ನ ಈ ರೂಫ್ ಕೆಳಗಡೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ, ಒಳ್ಳೆಯದನ್ನೇನೋ ತೆಗೆದುಕೊಂಡು ಹೋಗಲಿಲ್ಲ ಅಂತಂದ್ರೆ ಬಂದಿದ್ದಕ್ಕೊಂದು ಅರ್ಥ ಇರಲ್ಲ ಅಂತ. ಯಾವತ್ತು ಪಾರ್ಟಿಗಳನ್ನ ಮಾಡಿ ಅಥವಾ ಏನು ಮಾಡಿ ಅಂತ ಹೇಳಿದ್ದಿಲ್ಲ, ಈ ಕಾಲೇಜ್ನಲ್ಲಿ ನೀವು ಇದ್ದೀರಾ ಅಂತಂದ್ರೆ ಒಂದು ಸಮಾಜಕ್ಕೆ ಏನೋ ಕೊಡ್ಬೋದು ಅಂತ. ಅದಕ್ಕೋಸ್ಕರ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀವಿ. ಒಬ್ಬ ಆಂಟರ್ಪ್ರಿನರ್ಗಳಿಗೆ ಇರಬೇಕಾಗಿರ್ತಕ್ಕಂಥ ಅಷ್ಟು ಗುಣಗಳನ್ನ ನಿಮ್ಮ ಬದುಕಿನಲ್ಲಿ ಯಾವ್ದಾರ ಉದ್ದಿಮೆಗಳನ್ನ ಮಾಡಬೇಕು ಅಂತಂದ್ರೆ ನಿಜವಾಗ್ಲೂ ಸಹ ಒಂದು ಆದರ್ಶವನ್ನಾಗಿ ತೆಗೆದುಕೋಬಹುದು. ಯಾಕಂತಂದ್ರೆ ತಾನು ಕೈ ಹಾಕಿದ ಮೊದಲ ಸಂಸ್ಥೆ ತನ್ನನ್ನು ಕೈ ಬಿಟ್ಟು ಹೋದ ನಂತರವೂ ಧೃತಿ ಕೆಡದೆ ಒಬ್ಬ ಮನುಷ್ಯ ಮತ್ತೊಂದನ್ನ ಸೃಷ್ಟಿ ಮಾಡಿ ಅದನ್ನ ಅದೇ ಮಟ್ಟಕ್ಕೆ ತೆಗೆದುಕೊಂಡು ನಿಂತು. ಯಾಕಂತಂದ್ರೆ ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಸೃಷ್ಟಿ ಮಾಡಿದ್ದ ಒಂದು ಬ್ರ್ಯಾಂಡ್ ಅನ್ನ ಬಿಟ್ಕೊಟ್ಟು ಮತ್ತೊಂದು ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡಿ ಆ ಬ್ರ್ಯಾಂಡ್ಗೆ ಇನ್ನ ಎರಡು ಬೆರಿಗಳನ್ನ ಒಂದು ನವಿಲುಗರಿಗಳನ್ನ ಸಿಗಿಸ್ಕೊಂಡಿದ್ದು ಒಂದು ಹೈಸ್ಕೂಲ್ ಆಗಿರ್ಬೋದು ಮತ್ತು ಶ್ರೀರಂಗ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು. ಈ ಇದು ಒಂದು ನಿಜವಾಗ್ಲೂ ಒಬ್ಬ ಶ್ರೇಷ್ಠ ಉದ್ದಿಮೆದಾರರಿರ್ತಕ್ಕಂಥ ತಾಕತ್ತೆ ಇದು. ಆ ಛಾತಿ ಇಲ್ಲ ಅಂದ್ರೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಛಾತಿ ಬರಬೇಕು ಅಥವಾ ಏನಾದರೂ ಆಗಬೇಕು ಅಂತಂತಂದ್ರೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಹೆಂಗಿರಬೇಕು ಅಂತಂತಂದ್ರೆ, ಬದುಕಿನ ಕಡೆಯ ಕ್ಷಣದವರೆಗೂ ನಾನು ಏನ್ ಅಂದ್ಕೊಂಡಿರ್ತೀನೋ ಅದಕ್ಕೆ ನಾನು ಯಾವಾಗಲೂ ಕಮಿಟ್ ಆಗಿ ನಿಂತಿರ್ಬೇಕು ಅಂತ. ಹಲಪ ಸರ್ ಹೇಳ್ಕೊಡ್ತಿದ್ದು ಫಿಸಿಕ್ಸ್, ಫಿಸಿಕ್ಸ್ ನ ಸಿದ್ಧಗಂಗಾ ಕಾಲೇಜ್ನಲ್ಲಿ ಬಿಟ್ಟಾಗಲೂ ಸಹ ಅವರ ಟ್ಯೂಷನ್ಗೆ ತುಮಕೂರಿನಲ್ಲಿ ಇದ್ದಷ್ಟು ಬೇಡಿಕೆ ಬಹುಶಃ ಆ ಕಾಲಘಟ್ಟದಲ್ಲಿ ಯಾರಿಗೂ ಸಿಕ್ಕಿದ್ದಿಲ್ಲ. ತುಮಕೂರಿನಲ್ಲಿ ಹಲಪ ಸರ್ ಅವ್ರು ಟ್ಯೂಷನ್ ಮಾಡ್ತಿದ್ದಾರೆ ಅಂತಂದ್ರೆ ಟೆಂತ್ ಮುಗಿಸಿದ ಮೇಲೆ ಫಿಸಿಕ್ಸ್ಗೆ ಟ್ಯೂಷನ್ಗೆ ಹಲಪ ಸರ್ ಹತ್ರ ಬರಬೇಕು ಅಂತಂದ್ರೆ ಅದಕ್ಕೆ ಸಿರಿ ತಾಲಿಸ್ಕೊಂಡು ಬರ್ತಾ ಇದ್ರು. ಈ ಕಾಲಘಟ್ಟಗಳು ಒಂದಿತ್ತು, ಅಷ್ಟು ಫೇಮಸ್ ಇತ್ತು ಅವ್ರ ಟ್ಯೂಷನ್ ಸೆಂಟರ್. ಜೆ ಎಚ್ ಅವರ ಟ್ಯೂಷನ್ ಹತ್ರ ಹೋಗ್ಬೇಕು ಅಂತಂದ್ರೆ ಅಷ್ಟೊಂದು ರಿಸರ್ವೇಷನ್ ಇತ್ತು. ಇದು ನಾನು ನೋಡ್ದಲೇ ಇದ್ರು ಸಹ ನಾವು ಕೇಳಿರ್ತಕ್ಕಂಥ ಮಾತುಗಳನ್ನು ನಾನು ಹೇಳ್ತೀನಿ. ಸಂಪೂರ್ಣವಾಗಿ ಜೀವನದ ಕಡೆಯ ದಿನಗಳವರೆಗೂ ಬಹುಶಃ ಈ ಕತೆ ನಮಗೆ ರಕ್ಷಿತ್ ಬಂದು ಹೇಳಿದ್ದು, ಅಣ್ಣ ಒಂದು ಫಿಸಿಕ್ಸ್ ಹೊಸ ಸಿಲೆಬಸ್ ಬಂತಣ್ಣ, ನೋಟ್ಸ್ ರೆಡಿ ಮಾಡ್ತಾ ಇದ್ರು,
ಡೆತ್ ಬೆಡ್ ಮೇಲೆ ಕೂತಿದ್ದಂತ ಮನುಷ್ಯ ತನ್ನ ಎದೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಇಡೀ ಫಿಸಿಕ್ಸ್ ಗೆ ಸಂಬಂಧಪಟ್ಟಿದ್ದ ನೋಟ್ಸ್ ಗಳನ್ನ ಟೈಪ್ ಮಾಡಿ ಇವತ್ತಿಗೂ ಪಬ್ಲಿಷ್ ಆಗಿಲ್ಲ, ಹಂಗೆ ಇದೇನಾ ಅಂತ ವರ್ಲ್ಡ್ ವೈಡ್ ತೋರಿಸ್ಬೇಕಾದ್ರೆ ಒಂದು ಕ್ಷಣ ವಾ ಅನ್ನಿಸ್ತು ನನಗೆ. ಆ ಕಮಿಟ್ಮೆಂಟ್ ಎಂತದ್ದು ಅಂತ ಗೊತ್ತು. ನಾನು ಡೆತ್ ಬೆಡ್ಡಲ್ಲಿ ಇದ್ದೀನಿ ಅಂತ ಗೊತ್ತು. ನಾನು ಏನ್ ಮಾಡ್ಬೋದು ಅಂತ ನಿಂತ್ಕೊಂಡಂತಂದ್ರೆ, ನಾನು ಮಲಗಿದ್ರು ಸಹ ನನ್ನ ಎದೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ನಾನು ಟೈಪ್ ಮಾಡಿ ವಿದ್ಯಾರ್ಥಿಗಳು ಏನ್ ಕೊಡ್ಬೋದು ಅದನ್ನು ಕೊಡ್ದೆ. ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಬಂದಿದ್ದೆ, ನಾನು ತುಂಬಾ ಚೆನ್ನಾಗಿ ನೆನಪಿಲ್ಲ. ಅವಾಗಿನ ನಾನು ಪಿ ಯು ಸಿ ಓದ್ತಾ ಇದ್ದೆ. ಇದೇ ನೋಟಿಸ್ ಬೋರ್ಡ್ ನಲ್ಲಿ ಹಾಕಿದ್ರು ವಿದ್ಯಾರ್ಥಿಗಳು ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ವಿಜಯ ಕರ್ನಾಟಕದ ಆರ್ಟಿಕಲ್ ಅಲ್ಲಿ ಹಾಲಪ್ಪ ಸರ್ ಅವ್ರು ಬರ್ತಾರೆ. ಯಾರಿಗಾದ್ರೆ ನಾನು ತುಂಬಾ ಹುಡುಕಿದೆ ನಿನ್ನೆ ಮೊನ್ನೆಯಿಂದ ಆರ್ಟಿಕಲ್ ಸಿಗ್ಬೋದಂತ, ಪ್ರಜಾಪ್ರಗತಿಯ ಒಂದು ಆರ್ಟಿಕಲ್ ಬಿಟ್ಟು ನನಗೆ ಬೇರೆ ಏನೂ ಸಿಗ್ಲಿಲ್ಲ. ತುಂಬಾ ರಿಸರ್ಚ್ ಮಾಡ್ತಾ ಕೂತಿದ್ದೆ, ಆರ್ಟಿಕಲ್ ನನಗೆ ಸಿಗ್ಲಿಲ್ಲ. ನೀವು ಆದ್ರೆ ನೆನಪಿದ್ದಂತ ಅದರಲ್ಲಿ ಇದು ಎಲ್ಲವೂ ಸಹ ಉಲ್ಲೇಖಗಳಾಕೋ ವಿದ್ಯಾರ್ಥಿ ಹೇಗಿರ್ಬೇಕು ಅಂತ. ನಮ್ಗೆ ಇವತ್ತು ಬಂದಿದ್ದೀವಿ, ಒಂದು ಸ್ನೇಹ ಸಂಗಮ ಆಗಿದೆ. ಒಂದು ಸಂಗಮವಾಗಿ ನಾವಿವತ್ತೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನಾವೆಲ್ಲವೂ ಸೇರಿದ್ದೆ ಅಂತಂದ್ರೆ ಇದು ಹೊಸದೊಂದು ಉದಯ ಆಗಿದೆ ಖಂಡಿತ. ಇವತ್ತು ನಮ್ಮದೊಂದು ಹೊಸದೊಂದು ಗ್ರಾಮ ಚೈತನ್ಯದ ಉದಯ ಆಗಿದೆ. ನಮ್ಮಲ್ಲಿ ಒಂದು ತಾರುಣ್ಯ ಇದೆ. ಈ ತಾರುಣ್ಯ ಹರಿಬೇಕಾಗಿರ್ತಕ್ಕಂತಹ ದಿಕ್ಕು ಬಹುಶಃ ಅವ್ರಿಗೆ ಹೇಳಿದ್ರು, ನಾನು ಹಳ್ಳಿಯಿಂದ ಬಂದಾಗ ನಂದು ಒಂದು 60% 67% ಏನೋ ಇತ್ತು. ಅವಾಗಿನ ಕಾಲದಲ್ಲಿ ತುಂಬಾ ಗ್ರೇಟ್ ಆಗಿತ್ತು. ನಾನು 67% ಆಗಿದ್ದಂತ ಸಂದರ್ಭದಲ್ಲಿ ನನ್ನ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತ, ಮತ್ತೆ ಅವಾಗೆಲ್ಲ ರಿಸಲ್ಟ್ಸ್ ಎಲ್ಲ ಪೇಪರ್ ಅಲ್ಲಿ ಬರ್ತಾ ಇತ್ತು. ಈ ರೀತಿ ಆಗಿರ್ತಕ್ಕಂಥ ಹಲವು ಕಥೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇವತ್ತು ನೀವು ಧ್ವಜಾರಣ ಮಾಡ್ಬೇಕಾದ್ರೆ ಬಹುಶಃ ಬಹಳಷ್ಟು ಖುಷಿ ಪಟ್ಟಿರ್ತಾರ ಅವ್ರು. ಯಾಕೆ ಅಂತಂದ್ರೆ ಒಂದು ಘಟನೆ ತುಂಬಾ ಚೆನ್ನಾಗಿದೆ. ಅವರು ಕನ್ನಡದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಹಳಪ್ಪ ಸರ್, ಏನಂತಂದ್ರೆ ನನಗೆ ಕನ್ನಡದ ಮೇಲೆ ಅಂತ ರೀತಿ ಆಗಿರ್ತಕ್ಕಂಥ ಏನಿರಲಿಲ್ಲ. ಅದು ನವೆಂಬರ್ 1 ಭಾಷಣದ ಉಲ್ಲೇಖ ಆಗಿತ್ತು. ನನಗೆ ಕನ್ನಡ ರೀತಿ ಮೇಲೆ ಅದರದೇ ಆಗಿರ್ತಕ್ಕಂಥ ವ್ಯಾಮೋಹ ಏನಿರಲಿಲ್ಲ. ಆದ್ರೆ ನಾನು ಕನ್ನಡದ ಸಾಹಿತ್ಯಗಳನ್ನ ಒಂದು ಸರ್ತಿ ತೆಗೆದೆ, ಆ ಕನ್ನಡದ ಸಾಹಿತ್ಯಗಳನ್ನ ತೆಗೆದು ನಿಂತಾಗ ಕನ್ನಡ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆ ಅನ್ನಿಸ್ತು. ಅದಕ್ಕೆ ಬೆಳಗ್ಗೆ 6 ನಾನು ಕನ್ನಡ ಸ್ವಲ್ಪ ಟೈಮ್ ಕೊಟ್ಟು 1 ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ನವೆಂಬರ್ 1 ಅವ್ರು ಮಾತಾಡಿದ್ದಂಥದ್ದು ಇವತ್ತಿಗೂ ನನ್ನ ಕಿವಿಯಿಂದ ಅಚ್ಚಳಿದೆ ಉಳಿದಿದೆ ಅಂತಂದ್ರೆ ನಿಜವಾಗ್ಲೂ ಖುಷಿ ಪಟ್ಟಿರ್ತಾರೆ ಅವರು. ಆದ್ರೆ ಆ ಮನುಷ್ಯನಿಗೆ ನಿಜವಾಗ್ಲೂ ಯಾವತ್ತು ಖುಷಿ ಸಿಗುತ್ತೆ? ತನ್ನ ಬ್ರ್ಯಾಂಡ್ ಅಂಬಾಸಡರ್ಗಳು ಅಂದ್ರೆ ನೀವುಗಳು, ತನ್ನ ಬ್ರ್ಯಾಂಡ್ ಅಂಬಾಸಡರ್ಗಳು ಯಾವತ್ತು ತನ್ನಂತೆ ಅಥವಾ ತನಗಿಂತ ಶ್ರೇಷ್ಠ ಮಟ್ಟದಲ್ಲಿ ಹೋಗಿ ನಿಂತ್ಕೋತಾರೋ ಬಹುಶಃ ಅವತ್ತು ಅವ್ರಿಗೆ ಖುಷಿ ಸಿಗ್ತದೆ. ಯಾಕಂದ್ರೆ ನಿಮ್ಮ ಅಪ್ಪ ಆಗ್ಲಿ, ನಿಮ್ಮ ತಂದೆ ಆಗ್ಲಿ, ನಿಮ್ಮ ತಾಯಿ ಆಗ್ಲಿ, ಅವರು ಅದನ್ನು ಬಹಳ ಜನಕ್ಕೆ ಅದೊಂದು ಮಾತಿತ್ತು. ಬಾಯಿ ಬಿಟ್ರೆ ತಂದೆ ಅವ್ರಿಗೆ ಬೈತಾರೆ, ನಮ್ಮ ಅಪ್ಪ ನೆನಪಿಸ್ಕೊತಾರೆ ಅಂತ. ಯಾಕೆ ಹಂಗೆ ಬೈತಾ ಇದ್ರು ಅಂತಂದ್ರೆ ಅದನ್ನು ಒಂದು ಮಾತು ಅವ್ರು ಉಲ್ಲೇಖ ಮಾಡಿ ಹೇಳಿದ್ರು ಏನಂತಂದ್ರೆ, ನಾನು ನಿಮಗೇನಾದ್ರು ಬೈದ್ರೆ ನನಗೆ ಬೈದ ಅಂತ ಅನ್ಕೊಂಡು ಸುಮ್ಮನೆ ಇರ್ತೀರಾ. ನೀವು ತಂದೆ ತಾಯಿಯಿಂದ ಬಿಟ್ಟು ದೂರ ಇದ್ದೀರಾ, ನಾನು ನಿಮ್ಮ ಅಪ್ಪಾಜಿ ಅವ್ರಿಗೆ ಏನಾದ್ರೆ ನನಗೂ ಬೇಜಾರಾಗುತ್ತೆ. ಆದರೆ ನಾನು ನಿಮ್ಮ ತಂದೆಯವ್ರು ಉಲ್ಲೇಖ ಮಾಡಿ ಬೈದಾಗ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಹರ್ಟ್ ಆಗುತ್ತೆ. ಖಂಡಿತವಾಗಿ ನೀವು ತಿದ್ಕೋತೀರಾ ಅನ್ನೋ ಒಂದು ವಿಶ್ವಾಸದಿಂದ ಅವ್ರು ನಿಜವಾಗ್ಲೂ ನಿಮ್ಮನ್ನ ಸರಿದಾರಿಗೆ ತರಬೇಕು ಅಥವಾ ನಿಮ್ಮನ್ನ ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನಾಗಿ ಮಾಡಬೇಕು, ನನ್ನ ಕಾಲೇಜಲ್ಲಿ ಓದ್ತಕ್ಕಂಥವ್ರು ನನ್ನ ಬ್ರ್ಯಾಂಡ್ ಅಂಬಾಸಡರ್ಗಳಾಗಬೇಕು ಅಂತಕ್ಕಂಥ ಒಂದೆರಡು ಚಿಂತನೆಗಳನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿ ಕಾಲೇಜ್ ದುಡ್ಡು ಮಾಡಬೇಕು ಅನ್ನೋದಾಗ್ಲಿ, ಕಾಲೇಜ್ ನನಗೆ ಇವ್ರು ಏನೋ ನೆನ್ಪಿಟ್ಕೋತಾರೆ ಅನ್ನೋದಾಗ್ಲಿ, ನನಗೇನೋ ವಾಪಸ್ ಕೊಡ್ತಾರೆ ಅನ್ನೋದಾಗ್ಲಿ, ಖಂಡಿತವಾಗಿ ಅವರಲ್ಲಿ ಇರಲಿಲ್ಲ. ಯಾಕಂದ್ರೆ ಕಟ್ಟಿದ ಫೀಸ್ ಎಷ್ಟು? ನಾನು ಫಸ್ಟ್ ಪಿ ಯು ಸಿ ಕಟ್ಟಿದ್ದು 5,000 ತಿಂಗಳಿಗೆ, 400 ಇವತ್ತಿನ ಕಿಡ್ಸ್ ಕಿಂಡರ್ ಗಾರ್ಡನ್ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಫೀಸ್ ಎಷ್ಟು ಇವತ್ತಿನ ಮೇಡ? ಅವತ್ತಿಂದಲೇ ಕೊಡಿ. ನೀವು ಯೋಚನೆ ಮಾಡ್ಬೇಕಿದ್ದು, ಯಾವ ಶಿಕ್ಷಣ ಸಿಕ್ಕಿತ್ತು ನಮ್ಗೆ? ಒಂದು ಸಂಪೂರ್ಣವಾಗಿರ್ತಕ್ಕಂಥ ನೈತಿಕ ಶಿಕ್ಷಣ ಸಿಕ್ಕಿತ್ತು. ನಾವು ಏನಾದರೂ ಮಾಡಬೇಕಾದ್ರೆ ನಮ್ಗೆ ಒಂದ್ಸತಿ ಯೋಚನೆ ಆಗ್ತಿತ್ತು, ತಾವು ಇಂಥವ್ರು ಕಾಲೇಜಿಂದ ಬಂದಿದ್ದೀವಿ ಅಂತ. ಟು ಬಿ ಫ್ರಾಂಕ್, ಬೇರೆ ಯಾರದ್ದು ಬೇಡ, ನನ್ನ ಜೀವನವನ್ನೇ ತೆಗೆದುಕೊತೀನಿ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೂ ಭಾಷಣಕಾರನೇ, ಇವತ್ತಿಗೂ ಭಾಷಣಕಾರನೇ. ಆದರೆ ಬರೋದಕ್ಕಿಂತ ಮುಂಚೆ ಮಾಡ್ತಿದ್ದ ಭಾಷಣಕ್ಕೂ ಹೊರಹೋದ ಮೇಲೆ ನಿಂತ ಭಾಷಣಕ್ಕೂ ಬಹಳಷ್ಟು ವ್ಯತ್ಯಾಸ. ಮುಂಚೆ ಸ್ಟ್ಯಾಂಡಪ್ ಕಾಮಿಡಿಗಳು ಮಾಡ್ತಿದ್ದೆ, ಮಿಮಿಕ್ರಿಗಳು ಮಾಡ್ತಿದ್ದೆ ಹೈಸ್ಕೂಲಲ್ಲಿ ಇದ್ದಾಗ. ಇವತ್ತು ರಾಕೇಶ್ ನಾಯಕ ಮಿಮಿಕ್ರಿ ಮಾಡ್ತಾನೆ ಅಂತ ಸ್ಟ್ಯಾಂಡರ್ಡ್ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ರೆ ನನ್ನೊಳಗೆ ಒಂದು ಕಲೆ ಇತ್ತು, ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಸಮಾಜಕ್ಕೆ ಅದರಿಂದ ಏನನ್ನ ಕೊಡಬೇಕು ಅಂತ. ನನ್ನ ಕಲೆ ನನಗೆ ದುಡ್ಡು ಮಾಡ್ಕೊಡಬೇಕಾಗಿಲ್ಲ, ನನ್ನ ಕಲೆ ನನಗೊಂದು ಹೆಸರು ತಂದು ಕೊಡಬೇಕಾಗಿಲ್ಲ, ನನ್ನ ಕಲೆ ನನಗೆ ಕೊಡಬೇಕಾಗಿರ್ತಕ್ಕಂಥದ್ದು ಸಮಾಜಕ್ಕೆ ಇದರಿಂದ ಏನೋ ಅರ್ಪಣೆ ಮಾಡ. ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇದು, ಗಾಡ್ ಗಿಫ್ಟ್ ಇದು. ನಾನು ಯಾರಾದ್ರೂ ಕೂಸಿದ್ರೆ ಎಲ್ಬೇಕಾದ್ರೂ ಕನ್ವಿನ್ಸ್ ಮಾಡಿ ಎದ್ದು ಹೋಗ್ತಕ್ಕಂಥ ಚಾತಿ ಭಗವಂತ ಕೊಟ್ಟ ಅಂತಂದ್ರೆ ಅದು ಭಗವಂತನಿಂದ ಬಂದಿದ್ದು ಅಂತಂದ್ರೆ ಅದು ಸಮಾಜಕ್ಕೆ ಅರ್ಪಣೆ ಆಗ್ಬೇಕು. ಆ ರೀತಿನಲ್ಲಿ ಭಗವಂತ ಕೊಟ್ಟಂತ ಅಷ್ಟು ಛಾತಿಯನ್ನ ಬಳಸಿ ಸಮಾಜಕ್ಕೆ ಏನನ್ನಾದ್ರೂ ಕೊಡಬಹುದಾಗಿರ್ತಕ್ಕಂಥ ಶ್ರೇಷ್ಠ ಎಜುಕೇಶನ್ ಸೊಸೈಟಿಯನ್ನ ಇವತ್ತು ನಮಗೆ ಕೊಟ್ಕೋಗಿದ್ದಾರೆ. ಮಿತ್ರರೇ, ಹೆಚ್ಚು ಇನ್ನೇನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗಲ್ಲ. ಆ ವ್ಯಕ್ತಿಯ ಕಮಿಟ್ಮೆಂಟು, ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಅಂತ ನಾನು ನಿಮ್ಗೆ ಹೇಳಿ ಪರಿಚಯಿಸ್ಬೇಕಾಗಿತ್ತಷ್ಟೇ, ಅದಕ್ಕೋಸ್ಕರ ಮಾಡಿದ್ದೇನೆ. ಆದ್ರೆ ಬರೀ ವ್ಯಕ್ತಿಯ ಪರಿಚಯ ಆದ್ರೆ ಸಾಕಾಗಲ್ಲ. ಇದರಿಂದ ನಾವು ನಮ್ಮ ಜೀವನದಲ್ಲಿ ಹೇಗಾಗಬೇಕು ಅಂತ. ನೀವು ಇವತ್ತು ಏನಾಗಿದ್ದೀರಾ ಅಂತಂದ್ರೆ, ಕಾಶಿಗೆ ಹೋಗ್ತಕ್ಕಂಥ ದಾರಿ ಗೊತ್ತಾಯ್ತು ನಿಮ್ಗೆ, ಗೂಗಲ್ ಮ್ಯಾಪ್ ಹಾಕಿದ್ದೀರಾ, ಕಾಶಿಗೆ ಹೆಂಗ್ ತಲುಪಬೇಕು ಅಂತ ಗೊತ್ತಾಯ್ತು ನಿಮ್ಗೆ. ನಾಳೆ ಬೆಳಗ್ಗೆಯಿಂದ ಎದ್ದು
ಕಾಶಿಗೆ ಹೋಗ್ಬೇಕಾಗಿರೋ ದಾರಿಯಲ್ಲಿ 10 ಹೆಜ್ಜೆ ದಿನಕ್ಕೆ ನಡೆದ್ರು ಕೂಡ ನಿಮ್ಮ ಬದುಕಿನ ಸಂಧ್ಯಾಕಾರದ ಒಳಗಡೆ ಕಾಶಿಗೆ ಹೋದ್ರೂ ಹೋಗಿರ್ತೀರಾ? ಇಲ್ಲ ಅಂತಂದ್ರೆ ನೀವು ನಿಂತಲೇ ನಿಂತಿರ್ತೀರಾ, ಇವತ್ತಿನ ಭಾಷಣ ಇಲ್ಲಿಂದ ಕೇಳ್ತೀರಾ. ಯಾಕಂದ್ರೆ ನನಗೂ ಆಗ್ಲಿ ಮತ್ತೆ ಇವ್ರಿಗೆ ಯಾರಿಗೂ ಆಗ್ಲಿ ಇಲ್ಲಿ ಬಂದು ಕೂರ್ತಕ್ಕಂತ ಅವಶ್ಯಕತೆ ಎಲ್ಲರಿಗೂ ಅವ್ರವ್ರದೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿದೆ, ನಿಮಗೂ ನಿಮ್ಮದೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿದೆ. ಇಲ್ಲಿನ ಸಂಗಮ ಮತ್ತೊಂದು ಸಾಗರವಾಗಿ ಹರಿಲಿಲ್ಲ ಅಂತಂದ್ರೆ ಬಹುಶಃ ಇದು ನಿಂತ ನೀರಾಗಿ ಪಾಚಿ ಕಟ್ಟಿ ಇಲ್ಲೇ ಕೊಳತು ಹೋಗ್ತದೆ ಹೊರತು ಇದರಿಂದ ಯಾವ ಸಾಧನೆಯೂ ಆಗೋದಿಲ್ಲ. ಅದಕ್ಕೆ ಬದುಕಿನಲ್ಲಿ ಕಷ್ಟಪಡಿ, ಯಾವ ರೀತಿ ಆಗಿರ್ತಕ್ಕಂಥ ಕಷ್ಟಗಳು ಬರ್ತವೆ ಅಂತಂತಂದ್ರೆ, ಬದುಕು ಒಂದು ಸಾಲಿಗ್ರಾಮ ಆಗ್ಬೇಕು ಅಂತಂದ್ರೆ ದೂರದ ಗಂಡಕ್ಕಿ ನದಿಯಲ್ಲಿ ಹುಟ್ಟತಕ್ಕಂತಹ ಸಾಲಿಗ್ರಾಮ ಹರ್ಕುತಾ ಬರುತ್ತೆ ನದಿನಲ್ಲಿ, ಎದುರಿಗೆ ಸಿಗ್ತಕ್ಕಂತಹ ಬಂಡೆಗಳಿಗೆ ತನ್ನನ್ನ ತಾನು ಉಜ್ಜಿಕೊಳ್ಳುತ್ತಾ ನುರುಪಾದ ಸಾಲಿಗ್ರಾಮವಾಗಿ ಸಮುದ್ರವನ್ನು ಸೇರ್ತದೆ. ಅಂದ್ರೆ ನಮ್ಮ ಬದುಕು ಹಾಗೆ, ನಮ್ಮ ಬದುಕಲ್ಲಿ 1000 ಕಷ್ಟಗಳು ಬರ್ತದೆ. ಕಷ್ಟಗಳಿಗೆ ನಾವು ಎದೆ ಕುಡ್ತ ಹೆಂಗಿರ್ಬೇಕು ಅಂತಂತಂದ್ರೆ, ಏನ್ ಮಾಡ್ತೀಯಾ ಮಾಡು ಅಂತ, ಒಂದು ಕಾಲೇಜ್ ಅಂತ ಇನ್ನೊಂದು ಕಾಲೇಜ್ ಕಟ್ತೀನಿ ಅಂತ, ಇನ್ನೊಂದು ಕಾಲೇಜ್ ಅಂತ ಮತ್ತೊಂದು ಕಾಲೇಜ್ ತಗೊಂಡ್ ಹಾಕ್ತೀನಿ ಅಂತ, ಈ ಚಾತಿ ಇಲ್ಲ ಅಂತಂದ್ರೆ ಏನ್ ಕಳ್ಕೊಳ್ಳೋದಿದೆ ಅಂತ, ಕಳ್ಕೊಳ್ಳೋದಕ್ಕೆ ಏನು ಇಲ್ಲ, ಪ್ರಯತ್ನ ಪಡಿ, ಸೋಲ್ತೀರ ಅಷ್ಟೇ, ಅದಕ್ಕಿಂತ ಹೆಚ್ಚಿನೇನಾಗಲ್ಲ. ನಾನು ಸೋತರು ಪರವಾಗಿಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವತ್ತು ದುಡ್ಡು ಬೈ ಪ್ರಾಡಕ್ಟ್ ಅಷ್ಟೇ, ತನ್ನ ಸರ್ವಿಸ್ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ತುಂಬಾ ಓದಿದಿರ, ಇವತ್ತಿನ ಉದ್ಯೋಗ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನೊಂದು ಜಾಗತಿಕ ಸಮಸ್ಯೆ ಆಗಿರ್ಬೋದು, ಮೂಡಿಸ್ ರೇಟಿಂಗ್ಸ್ ನೋಡ್ತೀರಾ, ಎಕನಾಮಿ ನೋಡ್ತೀರಾ, ಪ್ರತಿಯೊಂದನ್ನು ನೋಡ್ತಾ ಇರ್ತೀರ. ಯಾಕೆ ಹೀಗೆ ಅಂತಂದ್ರೆ ಆಂಟರ್ಪ್ರಿನರ್ಗಳ ಕೊರತೆ ಆಗಿದೆ. ಮತ್ತೆ ಸೈನ್ಸ್ ಕಾಲೇಜಲ್ಲಿ ನಿಂತಿರೋದ್ರಿಂದ ಹೇಳ್ತಾ ಇದ್ದೀನಿ, ಭಾರತದಲ್ಲಿ R&D ಕೊರತೆ ಎಲ್ಲಿದೆ ಅಂತಂದ್ರೆ, ನಮ್ಮನೆ ಟೆಕ್ನಾಲಜಿ ಉತ್ಕೃಷ್ಟದಲ್ಲಿದೆ. ಒರಾಕಲ್ ಇದೆ, ಒರಾಕಲ್ ಸಾಫ್ಟ್ವೇರ್ಗಳು ಬರ್ತದೆ, ದಶಾಶ ಸಾಫ್ಟ್ವೇರ್ಗಳು ಬರುತ್ತೆ, ಎಲ್ಲವೂ ಇದೆ, 3DC ಬರುತ್ತೆ, ಎಲ್ಲ ಇಲ್ಲಿಂದು US. ಆದ್ರೆ R&D ನಮಗೆ ಎಷ್ಟು ಕುಸು ಬಿಟ್ಟಿದೆ ಅಂತಂದ್ರೆ, ಪ್ಯೂರ್ ಸೈನ್ಸ್ ಕಡೆ ನಾವು ಯಾರು ಹೋಗ್ತಾ ಇಲ್ಲ. ನಮ್ಮ ಭಾಷಣಕ್ಕೆ ಯಾಕೆ ಅಷ್ಟೊಂದು ಜನ ಕೇಳ್ತಾರೆ ಅಂತಂದ್ರೆ, ಭಾಷಣದಲ್ಲಿ ಸೈನ್ಸ್ ಇರುತ್ತೆ ಅಂತ. ಆ ಸೈನ್ಸ್ ಅನ್ನ ನಾನು ಶುರು ಮಾಡಿದ್ದು ಇಲ್ಲಿಂದಾನೆ. ನಾವು ಯಾವ ರೀತಿ ವೇದಾಂತಗಳನ್ನ ತೆಗೆದುಕೊಂಡು, ಋಗುವೇದಗಳನ್ನ ತೆಗೆದುಕೊಂಡು, ಯಾವ ವೇದಗಳನ್ನ ತೆಗೆದುಕೊಂಡ್ರು ಸಹ ಅಲ್ಲೊಂದು ಸೈನ್ಸ್ ಅನ್ನ ಪ್ರೂವ್ ಮಾಡಿದ ಸತ್ಯ ಅಂತ ತೋರಿಸ್ತೀವೋ ಅದಕ್ಕೋಸ್ಕರ ಅಷ್ಟೇ ನಾವು ಕೇಳ್ತಾರೆ. ವಿತೌಟ್ ಸೈನ್ಸ್, ವಿಜ್ಞಾನವಿಲ್ಲದ ಜಗತ್ತು ಜಗತ್ತೇ ಅಲ್ಲ. ಆದ್ರೆ ನಮ್ಮ ವಿಜ್ಞಾನವನ್ನು ನಾವ್ ಏನ್ ಅನ್ಕೊಂಡಿದೀವಿ ಅಂತಂದ್ರೆ, ನಮ್ಗೆ ಮೊಬೈಲ್ ಬೇಕು, ಮೊಬೈಲ್ನ ತಯಾರು ಮಾಡ್ತಕ್ಕಂಥ ಟೆಕ್ನಾಲಜಿ ಬೇಕು. ಆದ್ರೆ ಮೊಬೈಲ್ ಹಿಂಗೆ ಬರಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ R&D ಬೇಕಾಗಿದೆ. ಪ್ಯೂರ್ ಸೈನ್ಸ್ಗಳ ಕಡೆ ಹೋಗ್ತಕ್ಕಂಥದ್ದು ಇವತ್ತು ನಾನು, ಟು ಬಿ ಫ್ರಾಂಕ್, ತುಮಕೂರಲ್ಲಿ ಸೆಮ್ ಟೆಸ್ಟಿಂಗ್ ಮಿಷಿನ್ ಇಲ್ಲ. ಈ ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದೀನಿ. ಯಾಕಂದ್ರೆ ನಾನು ರಿಸರ್ಚ್ ಮಾಡಿದ್ದೀನಿ, ಪೇಪರ್ಗಳು ಬರೀಬೇಕಾದ್ರೆ ನಾನು ತುಂಬಾ ಸತಿ ನೋಡಿದ್ದೀನಿ. ಸೆಮ್ ಟೆಸ್ಟಿಂಗ್ ಮಿಷಿನ್ BMSC ಕಾಲೇಜ್ ಹೋಗ್ಬೋದು, ಸೆಮ್ಮಿಗೆ ಬೇಡಿಕೆ ಇದೆ ತುಮಕೂರಲ್ಲಿ ರಿಸರ್ಚ್ ಅಲ್ಲಿ. ಸೊ ಈ ತರ ತುಂಬಾ ಇದೆ. ನೀವು ಏನ್ ಮಾಡಬಹುದು ಅಂತಂತಂದ್ರೆ, ಇವತ್ತಿನ ಆದರ್ಶದಿಂದ ತೆಗೆದುಕೊಂಡು ಸಮಾಜದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಕೊರತೆಗಳು ಬಹಳಷ್ಟು, ಈ ರೀತಿ ಆಗಿರ್ತಕ್ಕಂಥ ಕೊರತೆಗಳನ್ನ ಇಟ್ಕೊಂಡು ಒಂದು ಬದುಕಿನ ಆದರ್ಶವನ್ನ ತೆಗೆದುಕೊಂಡು, ಪ್ರತಿಯೊಂದು ಸತ್ಯವೇ, ಜಗತ್ತಿನಲ್ಲಿ ಸುಳ್ಳು ಎಂಬುದು ಯಾವುದೂ ಇಲ್ಲ, ಜಗತ್ತಿನಲ್ಲಿ ಸುಳ್ಳು ಎಂಬುದು ಯಾವುದೂ ಇಲ್ಲ, ಪ್ರತಿಯೊಂದು ಸತ್ಯನೇ. ಸುಳ್ಳು ಎಂಬುದೇನಂತಂದ್ರೆ ಲಾಸ್ಟ್ ಟ್ರೂತ್ ಅಷ್ಟೇ, ಅದು ಕಡೆಯ ಸತ್ಯ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಸತ್ಯ, ಅದು ಸುಳ್ಳು ಅಂತಕ್ಕಂಥದ್ದು ಇನ್ನೇನಿಲ್ಲ. ಅಲ್ಲಿ ನೀವು ಎಲ್ಲಾ ಕಡೆಗೂ ಓಪನಿಂಗ್ಸ್ಗಳಿದೆ. ನಿಮ್ಗೆ ಏನಾದರೂ ಇಲ್ಲಿಂದ ತೆಗೆದುಕೊಂಡು ಹೋದ್ರೆ, ಬಹುಶಃ ನಾನು ರಚಿತ ಹತ್ರನ ಮಾತಾಡಿದ್ದೀನಿ, ಆ ಬುಕ್ಕನ್ನು ನಿಮ್ಮ ಕಡೆಯಿಂದ ಒಂದು ಪ್ರಿಂಟ್ ಹಾಕ್ಸಿ ಅಥವಾ ಏನದನ್ನು ಪಬ್ಲಿಷ್ ಮಾಡಬೇಕಾದ ಏನು ಬುಕ್ಕನ್ನು ನೋಡಿದ್ನೋ ಅದು ಸಮಾಜಕ್ಕೆ ಏನಾದರೂ ಅರ್ಪಣೆ ಆಯಿತು ಅಂತಂದರೆ, ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಜವಾಗ್ಲೂ ಸಾಧ್ಯ. ಯಾಕಂತಂದ್ರೆ ಅದು ಕಾಸ್ಮಿಕ್ ವಿತ್ ಎನರ್ಜಿ. ಯಾವತ್ತು ತುಂಬಾ ಜನ ಹೇಳ್ತಾರೆ ವೈಬ್ರೇಷನ್ಸ್ಗಳಿದೆ ಆ ಜಾಗ ತುಂಬಾ ಚೆನ್ನಾಗಿದೆ ಅಂತ, ಯಾವ ಜಾಗದಲ್ಲೂ ವೈಬ್ರೇಷನ್ಸ್ ಇಲ್ಲ. ವೈಬ್ರೇಷನ್ ಯಾವಾಗ ಬರುತ್ತೆ ಗೊತ್ತಾ? ಇಷ್ಟೊತ್ತಿಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು 1/2 ಗಂಟೆ 20 ಗಂಟೆ ಮುಂಚೆ ಇದೇ ಜಾಗದಲ್ಲಿ ಡ್ಯಾನ್ಸ್ ಆಡಿಸಿದ್ರೆ ನೀವೆಲ್ಲ ಶಿಲ್ಲೆ ಹೊಡೆದು ಚಪ್ಪಾಳೆ ಹೊಡೆದು ಕೂಗ್ತಿದ್ರೆ. ನಾನು ಇವತ್ತೇನೋ ಒಂದು ಸ್ವಲ್ಪ ಮಾತಾಡಿದ್ದಕ್ಕೆ ಏನಾಯ್ತು, ಸ್ವಲ್ಪ ಸೀರಿಯಸ್ನೆಸ್ ಬಂತು, ವೈಬ್ರೇಷನ್ ಹುಟ್ಟೋದು ಹಿಂಗೆ. ವೈಬ್ರೇಷನ್ ಹೆಂಗ್ ಬರುತ್ತೆ ಅಂತಂದ್ರೆ, ನಾವ್ ಯಾವತ್ತು ಒಂದು 10 ಜನ ಕೂತ್ಕೊಂಡು ಒಂದು ಒಳ್ಳೇದನ್ನೇ ಮಾತಾಡ್ತಿರ್ತೀವಿ ಅಂತ. ಬಹುಶಃ ಯಾರು ನಾವು ಆಗ್ಲಿ ಅಥವಾ ನೀವು ಆಗ್ಲಿ ನಿಂತಕ್ಕಂಥವ್ರಾಗ್ಲಿ ಯಾರು ಒಂದೇ ರೀತಿಗೆ ಶ್ರೇಷ್ಠಾದ ಶ್ರೇಷ್ಠ ಕುಸುಮಗಳಾಗಿ ನಿಂತವರಲ್ಲ, ಎಲ್ಲರೂ ಬದುಕಿನಲ್ಲಿ ಎಲ್ಲವನ್ನ ಮಾಡಿರೋರೆ, ಎಲ್ಲರೂ ತಪ್ಪುಗಳನ್ನ ಮಾಡಿರೋರೆ. ಆದ್ರೆ ನಮ್ಮದ್ದು ಅದು ನಿಮ್ಮದ್ದಾಗಿ ಮತ್ತೆ ಶ್ರೇಷ್ಠ ಕುಸುಮಗಳಿಗೆ ಏನಾಯ್ತು ಅಂತಂದ್ರೆ, ತಪ್ಪುಗಳನ್ನ ರಿಪೀಟ್ ಮಾಡ್ಲಿಲ್ಲ. ಟು ಬಿ ಫ್ರಾಂಕ್, ಹಾಲಪ್ಪ ಸರ್ ಅವರಿಗೆ ನನ್ನ ಹೆಸರು ಪರಿಚಯ ಆಗಿದ್ದೆ, ನನ್ನದೊಂದು ತಪ್ಪಾಗಿದ್ದು. ಬಹುಶಃ KR ಸರ್ ಇದ್ರು, ಅವರು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ನನ್ಗೆ ಅದಸ್ ಅನ್ ಅಲಿಗೇಷನ್ ಐ ಗಾಟ್, ನನ್ನ ಮೇಲೊಂದು ಫಾಲ್ಸ್ ಅಲಿಗೇಷನ್ ಅದು. ಆಮೇಲೆ ಹಾಲಪ್ಪ ಸರಿಗೆ ಗೊತ್ತಾಯ್ತು ಇದೊಂದು ಫಾಲ್ಸ್ ಅಲಿಗೇಷನ್ ಅಂತ. ಅವತ್ತಿಂದ ಇನ್ನ ನನ್ನ ಹತ್ರ ಅದ ಅವ್ರಿಗೆ ತುಂಬಾ ವಿಚಾರಗಳು ಹೇಳೋರು, ಮತ್ತೆ ನನ್ನ ಹೆಸರು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋತು ಅವ್ರಿಗೆ ತಲೆನಲ್ಲಿ, ರಾಕೇಶ್ ನಾಯ್ಕ ಅನ್ನೋದು.
ನಾನು ಅವ್ರ ಮನೆಗೆ ಹೋಗಿದ್ದೆ ಮೇಡಮ್ ಅವರು ಇದ್ರೆ ಹೊತ್ತು ಸರ್ ನಾನು ತಪ್ಪೇ ಮಾಡಿಲ್ಲ ಸರ್ ಸುಮ್ ಸುಮ್ಮನೆ ಫಾಲ್ಸ್ ಅಲಿಗೇಷನ್ ನನ್ನ ಮೇಲೆ ಬರ್ತಾ ಇದ್ದೇನೆ. ಆಮೇಲೆ ಗೊತ್ತಾಯ್ತು ಅವ್ರ ಹಲಪ್ಪ ಸರ್ ಒಂದ್ ಎರಡು ವಾರ ಆದ್ಮೇಲೆ ಅವ್ರನ್ನ ಕರೆದು ಹೇಳಿಲ್ಲ, ಬಟ್ ಅವ್ರು ನನ್ನ ಮಾತಾಡ್ತಿದ್ದ ರೀತಿನಲ್ಲಿ ನನಗೆ ಗೊತ್ತಾಯ್ತು ಹೌದು ಇದು ಹಿಂಗೆ ಆಗಿದೆ ಅಂತ. ಆಮೇಲೆ ಅವ್ರು ನನ್ನ ಮೇಲೆ ಅಲಿಗೇಷನ್ ಮಾಡಿದವ್ರು ನಾ ಮಾತಾಡಿಸ್ತಿದ್ದ ರೀತಿಗಳು ಬದಲಾಯ್ತು. ಬಹುಶಃ ಬದುಕಿನಲ್ಲಿ ಎಲ್ಲರ ಮೇಲೂ ಅಲಿಗೇಷನ್ಸ್ಗಳು ಬರ್ತದೆ, ಬದುಕಿನಲ್ಲಿ ಎಲ್ಲವನ್ನ ನಾವು ತಪ್ಪುಗಳು ಮಾಡ್ತೀವಿ ನೀವು ಮಾಡ್ತೀರಾ, ಆದ್ರೆ ಆ ತಪ್ಪುಗಳನ್ನ ತಿದ್ದಿ ನಡೀಲಿಲ್ಲ ಅಂತಂದ್ರೆ ತಿದ್ದಿ ನಡೆಯಲ್ಲ, ಆ ತಪ್ಪುಗಳನ್ನ ಬಿಟ್ಟು ಹೊಸ ತಪ್ಪುಗಳೇನಾದ್ರೂ ಮಾಡಲಿಲ್ಲ ಅಂದ್ರೆ ಬದುಕಲೇನು ಕಳೆಯಲ್ಲ. ಆರು ವರ್ಷಗಳಿಂದ ಮಾಡಿದ ತಪ್ಪಿಲ್ಲಿ ಇವತ್ತು ಮಾಡಬಾರ್ದು. ಯಾಕೆ ಮನೆಯಲ್ಲಿ ಹಿರಿಕರ ಮಾತು ಕೇಳ್ತೀವಿ ಅಂತಂತಂದ್ರೆ ಅವ್ರು ನಾವು ಮಾಡಿರೋ ಎಲ್ಲ ತಪ್ಪುಗಳನ್ನ ಮಾಡ್ತೀರ. ಸೊ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಂದ ನಾವು ಏನಾದರೂ ತಿದ್ದುಕೊಂಡು ನಡಿಬೇಕಂತ. ಬಹುಶಃ ಹಾಲಪ್ಪ ಸರ್ ಅವ್ರ ಜೀವನದಲ್ಲಿ ನಾವೇನಾದ್ರೂ ಕಲಿಬೇಕಂತಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ನನ್ನ ವ್ಯಕ್ತಿತ್ವ ನಾನು ಬಿಸ್ನೆಸ್ ಮಾಡಬೇಕು ಅನ್ನೋದನ್ನ, ಅಥವಾ ನಾನು ಒಂದು ಸಂಸ್ಥೆನ ಕಟ್ಬೇಕು ಅನ್ನೋದನ್ನ. ಬಿಸ್ನೆಸ್ ನಿಮಗೆ ಹೇಳ್ತಾ ಇದ್ದೀನಿ, ಅವರು ಒಂದು ವಿದ್ಯಾಸಂಸ್ಥೆ ಕಟ್ಟಿದ್ರು, ನೀವೇನಾದರೂ ಮಾಡಬೇಕು ಒಂದು ಆಂಟರ್ಪ್ರಿನರ್ಗಳಾಗಿ ಅನ್ನೋದಾದ್ರೆ ನೀವು ಅದನ್ನ ಒಂದು ಆದರ್ಶವಾಗಿ ತಗೋಬಹುದು. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ವಿಕೆ ಮಿತ್ರ ರಮೇಶ್ ಅಂತ ಒಂದು ಕಾರ್ಯಕ್ರಮ ಬರುತ್ತೆ, ನಾನು ತುಂಬ ನೋಡಲ್ಲ ಬಟ್ ಒಂದು ಎಪಿಸೋಡ್ ತುಂಬ ಚೆನ್ನಾಗಿ ನೋಡಿದ್ದೆ, ಅದು ವಿಜಯ್ ಸಂಕೇಶ್ ಅವರ ಎಪಿಸೋಡು. ಯಾವ ರೀತಿ ಆ ಮಂಚ ಅಷ್ಟೊಂದು ಕಟ್ಟ ಅಂತ ನೋಡಿದ್ರೆ ಆ ಮಂಚ ಇಡೀ ವಿಕೆ ಮಿತ್ರ ರಮೇಶ್ನಲ್ಲಿ ಹೇಳಿದ್ದಂದೇ ಒಂದು ಏನಂತಂದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಯಾವತ್ತು ಬಿಸ್ನೆಸ್ ಮಾಡಿ ನಾನು ಒಬ್ಬನೇ ಮಾಡಿ ಅಂತ. ಸೊ ನೀವು ಎಷ್ಟೋ ವಿಚಾರಗಳಿದೆ, ಒಂದು ಬದುಕಿನಲ್ಲಿರ್ತಕ್ಕಂಥ ನಾವು ಯಾವ ರೀತಿ ಶ್ರೇಷ್ಠರಾಗ್ಬೋದು ಅಂತಕ್ಕಂಥದ್ದನ್ನ, ಮತ್ತು ಬದುಕಿನಲ್ಲಿ ನಮ್ಮ ನೆರವೇರಿಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ನೀವೆಲ್ಲವನ್ನ ನೋಡ್ತಾ ಹೋಗಿ. ಲೈಟು ವೇವ್ ಆಗು ಇರುತ್ತೆ, ಪಾರ್ಟಿಕಲ್ ಆಗು ಇರುತ್ತೆ, ಖಂಡಿತ ಲೈಟ್ ವೇವ್ ಆಗು ಇರುತ್ತೆ, ಪಾರ್ಟಿಕಲ್ ಆಗಿರುತ್ತೆ. ಯಾವಾಗ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ ಹೇಳಿ? ಅಬ್ಸರ್ವರ್ ಇದ್ದಾಗ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ತುಂಬಾ ವರ್ಷಗಳಿಂದ ಓದಿದ್ದು, ಅಬ್ಸರ್ವರ್ ಇದ್ದಾಗ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ? ನಮ್ಮನ್ನ ಯಾರೋ ಒಬ್ರು ನೋಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವೇನಾಗ್ತೀವಿ, ಅಟೆನ್ಷನ್ ಅಂತ ಹೋಗ್ತೀವಿ. ಸೊ ಬದುಕಿನಲ್ಲಿ ನಿಮ್ಮನ್ನ ಸದಾ ಕಾಲ ನಿಮ್ಮ ಆತ್ಮ ನೋಡ್ತಾ ಇರೋದು. ನಾನು ಇವತ್ತು ಏನಾದ್ರು ಮಾಡಬೇಕು ಅಂದ್ರೆ ನನ್ಗೆ ಯಾರೋ ಒಬ್ರು ಹೇಳಿದ್ದು ಸುಮಾರು 6-7 ವರ್ಷಗಳ ಹಿಂದೆ, ಇವತ್ತಿಂದ ಹೊರಗಡೆ ಹೋಗು ಪರವಾಗಿಲ್ಲ, ನಾಳೆ ಬೆಳಗ್ಗೆ ನಿಂತ್ಕೊ, ಒಂದು ಕೆಲಸ ಮಾಡಬೇಕು ಅಂತ ಕೈ ಹಾಕು, ಆ ಕೆಲಸ ಮಾಡಿದ್ರೆ ಇಮಿಡಿಯೇಟ್ ಆಗಾದ್ರೂ ಪರವಾಗಿಲ್ಲ, ಇನ್ನೊಂದು 50 ವರ್ಷ ಈ ಕೆಲಸ ಮಾಡಿದ್ದಕ್ಕೆ ನನ್ನ ಮಗ ಈ ಥರ ಮಾಡಿದ್ದ ಅಂತ ಹೇಳಿ ನಿನ್ನ ತಂದೆ ತಾಯಿ ಖುಷಿ ಪಡ್ತಾರ ಇಲ್ವಾ ಒಂದು ಸತಿ ಯೋಚನೆ ಮಾಡಿ. ಬಹುಶಃ ನೀವು ಇದನ್ನು ಅಳವಡಿಸ್ಕೋಬಹುದು. ನಾನು ತುಂಬ ಸತಿ ನನ್ನ ಜೀವನದಲ್ಲೂ ಹಂಗೆ ನಮ್ಮ ಅಪ್ಪ ಅಮ್ಮ ಎಷ್ಟೋ ಸತಿ ಹೇಳಿ, ನಾನು ಭಾಷಣಕ್ಕೆಲ್ಲ ಹೋಗ್ಬೇಕಾದ್ರೆ ಬೆಳಗಾವಿ ಹೋಗ್ಬೇಕಾದ್ರೆ ಮಂಗಳೂರಿಗೆ ಹೋಗಿ, ಮಂಗಳೂರೆಲ್ಲ ಗಲಾಟೆ ಹೋಗ್ಬೇಡ ಹಂಗೆ ಹಂಗೆ ಅನ್ನೋ. ಇಲ್ಲ ನಾನು ಹೋಗ್ತೀನಿ ಅಂತ ಹೋಗ್ತಿದ್ದೆ. ಹೋಗಿ ಬಂದ ನಮ್ಮ ಅಮ್ಮಗೆ ಒಂದು ಸತಿ ಭಾಷೆದ ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ತಾ ಇದ್ದೆ. ಭಾಳ ಚೆನ್ನಾಗಿ ಮಾತಾಡಿದೆ ಅಂತ ಖುಷಿ ಪಡೋರು ಅಂದ್ರೆ ಈ ರೀತಿನಾದ್ರೂ ಇರಬೇಕು ಅಂತ. ಇವತ್ತು ನಾನು ಎಲ್ಲಿ ಹೋಗ್ತೀನಿ ಅಂದ್ರೆ ಯಾರು ಕೇಳಲ್ಲ, ಯಾಕಂತಂದ್ರೆ ನಾನು ಕೆಲಸ ಮಾಡ್ತೀನಿ, ನನ್ನ ದುಡ್ಡನ್ನು ನಾನು ದುಡ್ಕೋತೀನಿ, ನನಗೆ ಎಷ್ಟು ಬೇಕೋ ಅಷ್ಟು ನೋಡ್ತೀನಿ. ನಿಮ್ಮ ಜೀವನವೂ ಸೆಟಲ್ಡ್ ಆಗಿರಬೇಕು, ಅದರ ಜೊತೆಗೆ ಸಮಾಜಕ್ಕೂ ಏನಾದ್ರು. ಎಷ್ಟೋ ಜನ ಗೊತ್ತಿಲ್ಲ ನಾನು ಕೆಲಸ ಮಾಡ್ತೀನಿ ಅಥವಾ ನಾನು 9-to-5 ವರ್ಕ್ಗೆ ಹೋಗ್ತೀನಿ ಅಂತ ಎಷ್ಟೋ ಜನ ಗೊತ್ತಿಲ್ಲ. ನಾನು ಫೇಸ್ಬುಕ್ ಎಷ್ಟೋ ಜನ ಫಾಲೋ ಮಾಡಿ ಮೆಸೇಜ್ ಹಾಕ್ತೀರ ಹೆಂಗೆ ಅಂತ. ನಿಮಗೆ ದಿನದ 24 ಗಂಟೆ ಸಾಧಕನಿಗೆ ಇರ್ತಕ್ಕಂಥದ್ದು 24 ಗಂಟೆ, ಎಷ್ಟು ಅವರ್ ನೀವು ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತಷ್ಟೇ. ನಿಮ್ಮಿಂದ ಸಿಗ್ತಕ್ಕಂಥದ್ದು ವ್ಯಕ್ತಿಗಳು ಒಂದು ವ್ಯಕ್ತಿತ್ವವಾಗಿ ನಿಂತ್ಕೋಬೇಕು. ಇವತ್ತಿಲ್ಲಿ ಏನ್ ಬಂದಿದ್ದೀರಾ, ಈ ವ್ಯಕ್ತಿಗಳಿಂದ ಒಂದು ವ್ಯಕ್ತಿತ್ವಗಳು ರೂಪುಗೊಳ್ಳಿ, ಇಲ್ಲಿರ್ತಕ್ಕಂಥ ಸಂಘಟನೆಗಳಿಂದ ಒಂದು ಸಂಘರ್ಷ ಆಗಲಿ. ಯಾವುದಕ್ಕೆ ಅಂತಂದ್ರೆ ಹೊಸದರ ನಿರ್ಮಾಣಕ್ಕೆ, ಅಂದ್ರೆ ಆ ಸಂಘರ್ಷದಿಂದ ಆಗ್ತಕ್ಕಂಥ ನಮ್ಮ ಕೆಡಕುಗಳ ನಿರ್ಮಾಣದಲ್ಲಿ ಹೊಸದೊಂದು ನಿರ್ಮಾಣ ಆಗಲಿ. ಬಹುಶಃ ಈ ಕಾಲೇಜು ಇನ್ನ ಎತ್ತರಕ್ಕೆ ಬೆಳೆಯಲಿ. ನೀವು ಏನನ್ನ ಮಾಡಿ ಒಂದು ಹೇಗೆ ಹೇಳ್ತೀವಿ ಅಂತಂತಂದ್ರೆ, ನಿಮ್ಮ ತಂದೆ ತಾಯಿಗಳು ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಖುಷಿ ಪಡ್ತಾರ ಅಂತಕ್ಕಂಥದ್ದನ್ನ ಒಂದು ಸತಿ ನೋಡಿ. ಬಹುಶಃ 1/2 ಗಂಟೆ ನನಗೆ ಸಮಯ ಕೊಟ್ಟಿದ್ದು, ಸರಿಯಾಗಿ ನಾನು 1/2 ಗಂಟೆ ಮುಗಿಸಿದ್ದೇನೆ. ಈ ಟೈಮ್ ಮೇಂಟೈನಿಂಗು ಇದೆಲ್ಲವೂ ಇಲ್ಲಿಂದ ಬಂದಿದ್ದೆ. ಎಲ್ಲಾದರೂ ಯಾರಾದರೂ ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಬೇಕಾದ್ರೆ ತಪ್ಪುಗಳಾಗಿದ್ರೆ ಮನಸ್ಸು ಎಲ್ಲೂ ಕೇಳಲ್ಲ. ಇದನ್ನ ಯಾಕೆ ಇಲ್ಲಿ ಕೇಳ್ತಾ ಇದ್ದೀನಿ ಅಂತಂದ್ರೆ, ಬಹುಶಃ ನಾನು ಮೊದಲನೇ ಸತಿ ಭಾಷಣ ಮಾಡಬೇಕಾದ್ರೆ ಎದೆ ಹೆಂಗೆ ಡವ 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 ಅಂತಿತ್ತು, ಇವತ್ತು ಇವ್ರುಗಳ ಮುಂದೆ ನಾನು ನಿಂತು ಮಾತಾಡಬೇಕಾದ್ರು ಅಷ್ಟೇ ಡವ 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 ಅಂತಿತ್ತು. ಯಾಕೆ ಅಂತಂದ್ರೆ ಭಾಷಣ ಮಾಡೋದಕ್ಕಿರ್ಲಿ, ನಾವು ಏನಾದ್ರೂ ಹೇಳಬೇಕು ಅಂತಂತಂದ್ರೆ ಇವತ್ತು ಇಲ್ಲಿ ಕೆಮಿಸ್ಟ್ರಿ, ಇನಾರ್ಗ್ಯಾನಿಕ್, ಆರ್ಗ್ಯಾನಿಕ್, ಫಿಸಿಕ್ಸ್ ಎಲ್ಲವನ್ನೂ ಇಲ್ಲಿ, ಕ್ವಾಂಟಮ್ ಫಿಸಿಕ್ಸ್, ಆಟಮ್ ಎಲ್ಲವನ್ನೂ ಇಲ್ಲಿ ತಂದು ಹೋದವ್ರು ನಾವು. ಇವತ್ತು ಯಾವುದೇ ವಿಚಾರಗಳನ್ನ ಅಣುಗಳನ್ನ ತೆಗೆದುಕೊಳ್ಳಿ, ಎಲ್ಲ ಏನನ್ನ ತೆಗೆದುಕೊಳ್ಳಿ, ಅಯ್ಯೋ ಹಿಂಗಿತ್ತಲ್ಲ ಒಂದು ಆಟಮ್ ಫಿಸಿಕ್ಸ್, ಇದು ಕ್ವಾಂಟಮ್ ಫಿಸಿಕ್ಸ್ ಹಿಂಗೆ ಬಂದಿತ್ತಲ್ಲ, ಏನು ಆಗಿತ್ತಲ್ಲ. ನಾನು ಯಾವತ್ತೂ ಸೈನ್ಸ್ ಅನ್ನ ಬಿಟ್ಟು ದೂರ ಬಂದಿಲ್ಲ. ನಾನು 8 ವರ್ಷ ಇದ್ದರೂ ಸಹ ನಾನು ಇವತ್ತಿಗೂ ಸೈನ್ಸ್ ಪೇಪರ್ಸ್ಗಳು ನನ್ನ ಹತ್ರ ಇದೆ, ಇವತ್ತಿಗೂ ನನ್ನ ರಿಸರ್ಚ್ ಪೇಪರ್ಸ್ಗಳಿದೆ, ಎಲ್ಲವನ್ನ ಸೈನ್ಸ್ ಜೊತೆಗೆ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಬಟ್ ಎಲ್ಲೆಲ್ಲಿ ಯಾವ್ದಾರು ತೆಗೆದುಕೊಂಡು ಹೋಗ್ತದೋ ಅದು ತೆಗೆದುಕೊಂಡು ಹೋಗ್ತಾ ಇರ್ತದೆ ಅಷ್ಟೇ. ನೀವು ಸೈನ್ಸ್ಗಳನ್ನ ಬಿಟ್ಟು ಬದುಕಿಲ್ಲ. ಬಹುಶಃ ಎಂಜಯ್ ಸರ್ ಬಂದಿದ್ದಾರೆ, ಅವ್ರನ್ನ ಜೋರಾದ ಚಪ್ಪಾಳೆ ಮೂಲಕ ಕೇವಲ ಸೈನ್ಸ್ ಅಷ್ಟೇ ಅಲ್ಲ, ಸೈನ್ಸ್ ಅನ್ನಾಗ್ಲಿ ಮತ್ತೆ ಇನ್ನೊಂದು ಯಾವ್ದನ್ನೇ ಆಗ್ಲಿ
ಇಷ್ಟು ಚೆನ್ನಾಗಿ ಮಂಡಿಸ್ಲಿಕ್ಕೆ ಬಹುಶಃ ಭಾಷೆಯ ಪ್ರೌಢಿಮೆಯು ಅಷ್ಟೇ ಮುಖ್ಯ ಆಗ್ತದೆ. ಭಾಷೆಯ ಪ್ರೌಢಿಮೆ ಹುಟ್ಟಿನಿಂದ ಬಂದಿದ್ರು ಕೂಡ ಅದನ್ನ ನುಣುಪುಗೊಳಿಸ್ತಾ ಎಲ್ಲ ಮುಂಚೆ ಇದು ಮಾತಾಡ್ಬೇಕಾದ್ರೆ ಎಷ್ಟೊಂದ್ರೆ ನೋಡಿರ್ತಾರೆ, ಒಂದು ಸಾಮಾನ್ಯ ಇರ್ತಿರಲಿಲ್ಲ, ಒಂದು ಕ್ರಿಸ್ಟಾಪ್ ಇರ್ತಿರಲಿಲ್ಲ, ಸುಮ್ಮನೆ ನಿರಂತರವಾಗಿ ಮಾತಾಡ್ತಿರ್ತಾರೆ. ದಿನದಿಂದ ದಿನಕ್ಕೆ ಅದು ನುಣುಪಾಗ್ತಾ ಹೋಗ್ತದೆ. ಆ ಪ್ರೌಢಿಮೆಯನ್ನು ಕೊಟ್ಟಿದ್ದಂಥವ್ರು, ಭಾಷೆಯನ್ನು ಪರಿಚಯಿಸಿದಂಥವ್ರು, ಎಲ್ಲ ನನ್ನ ಲ್ಯಾಂಗ್ವೇಜ್ ಲೆಕ್ಚರರ್ಸ್ಗಳಿಗಾಗಲಿ ಮತ್ತು ಎಲ್ಲ ನಮ್ಮ ಸೈನ್ಸ್ ಲೆಕ್ಚರರ್ಸ್ಗಳಿಗಾಗಲಿ ಮತ್ತು ಇಂಥ ಸಂಸ್ಥೆಯನ್ನು ಕಟ್ಟಿ ನಮ್ಗೆಲ್ಲರಿಗೂ ಒಂದು ಅವಕಾಶ, ಬಹುಶಃ ದಾರಿ ತಪ್ಪಿ ಸರಿದಾರಿಗೆ ಬಂದವ್ ನಾನು. ನನ್ನದು ಚಿಕ್ಕನಾಗ್ನಳ್ಳಿ, ಅದು ಕುಂಕುಡಿಸಿ ಚಿಕ್ಕನಾಗ್ನಳ್ಳಿ ತಿಪ್ಟೂರಿಂದ ಪಕ್ಕದಲ್ಲಿರೋದು. ನಮ್ಮ ಕಡೆಯಿಂದ ಯಾರು ಈ ಕಾಲೇಜ್ಗೆ ಅಷ್ಟೊಂದು ಜನ ಬರ್ತಿರಲಿಲ್ಲ ಅವಾಗ. ಕಳ್ಳಂಬೆಳ ಈ ಮತ್ತೆ ಚಿತ್ರದುರ್ಗದ ಸೈಡಿಂದ ತುಂಬಾ ಜನ, ನನಗೆ ಎಷ್ಟೋ ಜನ ಫ್ರೆಂಡ್ಸ್ ಯಾರು ಇವತ್ತು ಆ ಕಡೆ ಭಾಗದಲ್ಲಿ ತುಂಬಾ ಜನ ಇದ್ದಾರೆ ಅಂತಂದ್ರೆ ನನಗೆ ಅಲ್ಲಿ ಈ ಕಾಲೇಜಿನ ಸಿಕ್ಕವರು ಎಲ್ಲ ಆ ಕಡೆಯಿಂದ ಬರ್ತಿದ್ದವ್ರು. ನಮ್ಮೂರು ಯಾ ನಮ್ಮೂರಿಂದ ಒಂದು ಎಷ್ಟೊಂದು ಇಬ್ಬರು ಮೂರು ಜನ ಎಷ್ಟೋ ಸೀನಿಯರ್ಸ್ ಇದ್ರು ಬಿಟ್ಟರೆ ನನ್ನ ಬಾಚೆ ನಾನು ಒಮ್ಮೆ ಇದ್ದೀನಿ. ಸೊ ನಮ್ಮ ಕಡೆಯಿಂದ ಬರ್ತಿದ್ದು ಹುಡುಗರು ಕಮ್ಮಿ. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇದ್ದೀನಿ, ದಾರಿ ತಪ್ಪಿಟ್ಟು ಸರಿ ದಾರಿಗೆ ಬಂದ್ಬಿಟ್ಟೆ ಇಲ್ಲಿಂದ, ಇಲ್ಲಿಂದ ಬದುಕು ಬದಲಾಗ್ತಾ ಹೋಯಿತು ಅಂತ. ನಾವು ಅದಕ್ಕೆ ನೀವೇನು ಮಾತಾಡ್ತಿರೋ ಅದು ಏನು ಮಾಡ್ತಿರೋ ಆ ಕಾರ್ಯ ಕೃತಿಯಾಗಿ ಸಮಾಜಕ್ಕೊಂದು ಸಮರ್ಪಣೆ ಆಗಲಿ ಅಂತ ಹೇಳ್ತಾ ಕಡೆಯದಾಗಿ ಭಾರತ್ ಮಾತಾ ಕೀ ಜೈ.